गुड न्यूज़ गुड न्यूज़ गुड न्यूज़ केंद्र मत्तु राज्य सरकार दिंद रैत समुदाय के मूरु बंपर गुड न्यूज बंदिद्दु ई वीडियो दल्ली आ गुड न्यूज गळन्न ओंदोंदागि तिळिसि कोट्टिदीवि सो नीवु कूड रैतरागिद्दरे रैत कुटुंबदवरागिद्दरे तप्पदे ई वीडियोगे ओंदु लाइक माडि हागू दिनालु इदे रीति होस होस योजनेगळ अपडेट्स गळन्न पडेदुकोळ्ळलु कन्नड मस्त न्यूज चानल गे सब्सक्राइब माडिकोंडु ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ವೀಕ್ಷಕರೇ ರೈತರಿಗೆ ಬಂದಿರುವ ಮೊದಲನೇ ಗುಡ್ ನ್ಯೂಸ್ ನೋಡುವುದಾದರೆ ಇನ್ನು ಮುಂದೆ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಇರುವ ಎಲ್ಲಾ ರೈತರಿಗೆ 7 ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಹೌದು ಇಂಧನ ಸಚಿವ ವಿ ಸುನಿಲ್ ಕುಮಾರ್ ಅವರಿಂದ ಆದೇಶ ರೈತರಿಗೆ ಯಾವುದೇ ರೀತಿಯಿಂದ ತಾಂತ್ರಿಕ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಇನ್ನು ಮುಂದೆ ಸಮರ್ಪಕವಾಗಿ 7 ಗಂಟೆಗಳ ಕಾಲ ವಿದ್ಯುತ್ತನ್ನ ಪೂರೈಕೆ ಮಾಡಲಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಎರಡನೆಯ ಸೂಪರ್ ಗುಡ್ ನ್ಯೂಸ್ ಏನು ಅಂದರೆ ಇದುವರೆಗೂ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿ 8 ರಿಂದ 9 ಕಂತುಗಳು ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಇದೀಗ 10ನೇ ಕಂತನ್ನ ಬಿಡುಗಡೆ ಮಾಡುವ ಕುರಿತು ದಿನಾಂಕ ಬಂದಿತ್ತು ಮುಂಬರುತ್ತಿರುವ ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ರೈತರ ಖಾತೆಗೆ 10ನೇ ಕಂತನ್ನ ವರ್ಗಾವಣೆ ಮಾಡಲಾಗುವುದು ಎಂದು ಮೂಲ ಮಾಧ್ಯಮದ ಮಾಹಿತಿಗಳ ಪ್ರಕಾರ ತಿಳಿದು ಬಂದಿದೆ ಇನ್ನು ರೈತರಿಗೆ ಬಂದಿರುವ ಕೊನೆಯ ಸಿಹಿ ಸುದ್ದಿ ಏನು ಅಂದರೆ ರಾಜ್ಯ 2021-22ನೇ ಸಾಲಿನ ತೋಟಗಾರಿಕೆ ಇಲಾಖೆಯ ಮಿಷನ್ ಯೋಜನೆಯ ಅಡಿ ರೈತರಿಗೆ ನೀರಾವರಿ ಅಳವಡಿಸಿಕೊಳ್ಳಲು ಹಾಗೂ ತೋಟಗಾರಿಕೆ ಮಾಡಿಕೊಳ್ಳಲು ಅಗತ್ಯವಾದ ಎಲ್ಲಾ ಯಂತ್ರೋಪಕರಣಗಳು ಬೆಳೆಗಳು ಕೃಷಿ ಸಲಕರಣೆಗಳು ಒದಗಿಸಿ ಕೊಡಲಾಗುತ್ತಿದ್ದು ಆಸಕ್ತ ಅರ್ಹ ಎಲ್ಲಾ ರೈತರು ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ತೋಟಗಾರಿಕಾ ಮುಖ್ಯ ನಿರ್ವಾಹಕ ಅಧಿಕಾರಿಗೆ ಭೇಟಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸುವಂತೆ ಸೂಚಿಸಲಾಗಿದೆ ಸೋ ನೋಡಿದರಲ್ಲ ವೀಕ್ಷಕರೇ ರೈತರಿಗೆ ಬಂದಿರುವ ಈ 3 ಗುಡ್ ನ್ಯೂಸ್ ಗಳಾಗಿವೆ